ಅಂತ ಒಂದು ನಂಬಿಕೆ ಇದ್ದ ಮೇಲೆ ಯಾರು ಅದನ್ನ ವಾಪಸ್ ಮಾಡಿ ವಾಪಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರಿ, ಮುಂದೆ ಗೂಗಲ್ ಅಲ್ಲಿ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಸಾಕಷ್ಟು ವಿಚಾರಗಳನ್ನ ಕಲೆ ಹಾಕೋಣ ಅಂತ ಗೂಗಲ್ ಅಲ್ಲಿ ನೋಡಿದ್ವಿ. ಗೂಗಲ್ ಅಲ್ಲಿ ಅಷ್ಟೊಂದು ಮಾಹಿತಿ ಸಿಗ್ಲಿಲ್ಲ. ಸರಿ, ಯಾಕೆ ಇನ್ನು ಮುಂದಿನ ದಿನಗಳಲ್ಲಿ ಗೂಗಲ್ ಅಲ್ಲಿ ಇರೋ ಸುದ್ದಿಗಳು ಸಿಗಬಹುದಾ? ಮುಂದೆ ಸಿಗ್ಬೋದಲ್ಲ, ನೀವೆಲ್ಲ ಮಾಧ್ಯಮದವರೊಳ್ಳೆ ಆ್ಯಡ್ ಮಾಡ್ಬೇಕಲ್ವಾ? ಓ, ಒಂದು ಇನ್ನು ಇದು ಆಗ್ಬೇಕಷ್ಟೇ, ನಮ್ಮಿಂದ ಒಂದು ಹೊರಗಡೆ ಹೋಗ್ಬೇಕು, ಈ ಮಾಹಿತಿಗಳೆಲ್ಲ ಹೊರಗಡೆ ಹೋಗಿ ಪ್ರಚಾರ ಆಗ್ಬೇಕಷ್ಟೇ. ನಾವು ಇನ್ನು ಮೊದಲ ಮೆಟ್ಟಿಲಲ್ಲಿ ಇದ್ದೇವೆ, ಆ ಮೆಟ್ಟಿಲ ಒಂದೊಂದೇ ಮೇಲೆ ಹೋದಾಗೆ ಮತ್ತೆ ಪ್ರಚಾರ ಜಾಸ್ತಿ ಸಿಗತ್ತೆ. ನಮ್ಗೆ ಯಾಕಂದ್ರೆ ಇಲ್ಲೊಂದು ಗುಹೇಶ್ವರ ಇತ್ತಲ್ಲಿ ಕಂಕಣ ಮಾಡಿ ಬಿಜಾಪುರಲ್ಲಿ ಬಿಳಿಗೆ ಹತ್ರ, ಅಲ್ಲಿ ಅವರು ಸರ್ಚ್ ಮಾಡಿ ಇಲ್ಲಿ ಬಂದಿದ್ದಾರೆ, ಅಲ್ಲೊಂದು ಗುಹೇಶ್ವರ ಇದೆ. ಹಾಗಾಗಿ ನಾವು ಅಲ್ಲಿ ಹೋಗ್ತೇವೆ ಗುಹೇಶ್ವರಕ್ಕೆ. ಹಾಗಾಗಿ ಈಗ ಸ್ವಲ್ಪ ಸ್ವಲ್ಪ ಪ್ರಚಾರ ಆಗ್ತಾ ಇದೆ, ಭಕ್ತರು ಬರ್ತಾ ಇದ್ದಾರೆ. ಇವತ್ ನೋಡಿ ಎಷ್ಟು ಜನ ಬಂದಿದೆ ನೋಡಿ, ಇವತ್ತೊಬ್ರು 6 ವರ್ಷ ಬಂದಿದ್ದಾರೆ, 6 ವರ್ಷ ಬಂದಿದ್ದಾರೆ. ಹಾಗಾಗಿ ಈ ಮಾಧ್ಯಮ ಮೂಲಕ ಪ್ರಚಾರ ಆದ್ರೆ ಒಳ್ಳೇದಾಗ್ಬೋದು ಅಂತ. ಸರಿ, ಮತ್ತೆ ತೀರ್ಥಸ್ನಾನದ ಬಗ್ಗೆ ಹೇಳಿದ್ವಿ, ಎಲ್ಲರೂ ಕೂಡ ತೀರ್ಥ ಸ್ನಾನವನ್ನ ಮಾಡಬಹುದಾ? ಹೇಗೆ ಮಾಡಲ್ಲ, ಕೆಲವರು ಈ ದೈವದ ಪಾತ್ರಗಳಂತಾರಲ್ಲ ಅವ್ರು ಮಾಡ್ಕೊಳ್ತಾರೆ, ಗ್ರಹಗತಿ ದೋಷ ಇದ್ದವರು ಮಾಡ್ಕೊಳ್ತಾರೆ, ಮತ್ತೆ ಎಲ್ಲ ಯಾರೆಲ್ಲ ಹರಕೆ ಹೇಳ್ಕೊಳ್ತಾರೆ ಅವ್ರು ಮಾಡ್ಕೊಳ್ತಾರೆ, ಕೆಲವು ರುದ್ರಾಭಿಷೇಕ ಮಾಡುವವರು ಬಂದು ಇಲ್ಲಿ ತೀರ್ಥಸ್ನಾನ ಮಾಡ್ಕೊಳ್ತಾರೆ. ಹಾಗಾಗಿ ಅದು ಅವ್ರ ಹರಕೆಗೆ ಸಂಬಂಧಪಟ್ಟ ವಿಚಾರ. ಮತ್ತೆ ನಾವು ಒಂದು ವಿಶೇಷ ಅಂದ್ರೆ, ಇಲ್ಲಿ ನಮ್ಮ ತಂತ್ರಿಗಳಿದ್ದಾರೆ, ನಮ್ಮ ತಂತ್ರಿಗಳು ದೇವಸ್ಥಾನ ತಂತ್ರಿಗಳು ಶ್ರೀ ಶೆಡಿಗರು, ಅವರ ನೇತೃತ್ವದಲ್ಲಿ ಎಲ್ಲ ಪ್ರಾಯಶ್ಚಿತ ಆಗಿದೆ. ಇಲ್ಲಿ ಮೃತ್ಯುಂಜಯ ಹೋಮ ಬೇಕಾದ್ರೆ ಮೃತ್ಯುಂಜಯ ಹೋಮ, ಯಾರು ಎಲ್ಲ ಭಕ್ತರಿಗೆಲ್ಲ ದೋಷ ಕಾರ್ಯಕ್ರಮ ಬೇಕಾದ್ರೆ ನಾವಿಲ್ಲಿ ನಮ್ಮ ದೇವಸ್ಥಾನದ ವತಿಯಿಂದಲೇ ಮಾಡ್ಕೊಳ್ತೀವಿ. ಮೃತ್ಯುಂಜಯ ಹೋಮ ಮಾಡ್ತೇವೆ, ಆಮೇಲೆ ಶಾಂತಿಗಳನ್ನು ಮಾಡ್ತೇವೆ, ಎಲ್ಲವನ್ನ ನಾವು ಮಾಡ್ತೇವೆ. ಜನ ಹೇಳ್ತಾರೆ ಆ ಶಾಂತಿ ಮಾಡಿ, ಇದನ್ನು ತುಂಬಾ ಜನ ದೇವಸ್ಥಾನದಲ್ಲೇ ಅವಾಗ ಇಲ್ಲಿ ವ್ಯವಸ್ಥೆ ನಾವು ಮಾಡಿಕೊಟ್ಟು ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೇವೆ. ಕಾರ್ತಿಕ ಅಮಾವಾಸ್ಯದಿಂದ ವಿಶೇಷ ಪೂಜೆ ಇರುತ್ತೆ ಅನ್ನೋದಾಗಿ ಕೇಳ್ಪಟ್ಟೆ. ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಇರ್ತದೆ, ಅಂದ್ರೆ ಸುವರ್ಣ ತಿಂಗಳು ಅಂತ ಹೇಳ್ತಾರಲ್ಲ, ಇಲ್ಲಿ ಬಹಳ ವಿಶೇಷವಾದಂತ ಪೂಜೆ ಅಲ್ಲಿ ಇರ್ತದೆ ಅಲ್ವಾ? ಸರಿ, ಮತ್ತೆ ಇಲ್ಲಿ ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಕೂಡ ಇದೆ, ಅದ್ರ ವಿಶೇಷತೆ ಏನು? ಭದ್ರಕಾಳಿ ಅಮ್ಮನವರ ಗುಡಿ, ನಾವೊಂದು ಆ ದೇವಸ್ಥಾನದ ಒಳಗಡೆ ಒಂದು ಚಿತ್ರ ಹಾಕಿದ್ದೇವೆ. ಮೊದಲಿನ ಸ್ಥಿತಿ ಹೇಗಿತ್ತು? ಅದು ಬರೀ ಕಲ್ಲಿನ 4 ಕಲ್ಲುಗಳ ಮಧ್ಯೆ ಇತ್ತು. ಅದನ್ನ ನಾವು ಮೊದಲಿಗೆ ಜೀರ್ಣೋದ್ಧಾರ ಮಾಡಬೇಕು ಅಂತಾಗ ಸ್ವರ್ಣಗೌಡ ಪ್ರಶ್ನೆ ಇಟ್ಟಿದ್ದು 2018 ಅಲ್ಲಿ ಬಂದ ಪ್ರಕಾರವಾಗಿ ಇವತ್ತು ಆ ದೇವಸ್ಥಾನದ ಆ ಹಳೆಯ ಇದನ್ನು ತೆಗೆದು ಸುಂದರವಾದಂಥ ಒಂದು 60-65 ಲಕ್ಷ ರೂಪಾಯಿ ಭಕ್ತರ ಕಾಣಿಕೆಯಿಂದಲೇ ಸುಂದರವಾದಂಥ ಒಂದು ದೇವಾಲಯ ನಿರ್ಮಾಣ ಮಾಡಿದ್ದೇವೆ. ಭದ್ರಕಾಳಿಗೆ ಅಲ್ಲಿ ಅರ್ಚಕರೇ ಬೇರೆ ಇರ್ತಾರೆ, ಇಲ್ಲಿ ಶಿವನ ಇದರಲ್ಲಿ ಅರ್ಚಕರು ಇಬ್ಬರು ಅರ್ಚಕರಿದ್ದಾರೆ, ಅರ್ಚಕರೇ ಅಲ್ಲಿಯೇ ಬೇರೆ ಇಲ್ಲಿಗೆ ಬೇರೆ. ಅಲ್ಲಿ ಹಾಗೆ ನವರಾತ್ರಿ ಉತ್ಸವ ಆಗುತ್ತೆ, ಅಲ್ಲಿ ಪ್ರತಿನಿತ್ಯ ಪೂಜೆ ಆಗುತ್ತೆ, ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ, ಶುಕ್ರವಾರ ದಿನ ಪಾಯಸದ ಅಭಿಷೇಕ ಆಗುತ್ತೆ ದೇವರಿಗೆ, ನವರಾತ್ರಿ ಪೂಜೆ ಆಗುತ್ತೆ. ಬಹಳ ವಿಶೇಷವಾದಂಥ ಶಕ್ತಿಯನ್ನು ಭಗವತಿ ಭದ್ರಕಾಳಿ ಹೊಂದಿದ್ದಾಳೆ. ಬಹಳಷ್ಟು ಜನ ಮಕ್ಕಳಾಗದಿದ್ದವರು ಅಥವಾ ಮದುವೆ ಆಗಿದ್ದವರೆಲ್ಲ ಹರಕೆ ಹೊತ್ಕೊಂಡಿದ್ದಾರೆ, ಅವ್ರ ಇಷ್ಟಾರ್ಥಗಳನ್ನೆಲ್ಲ ಆ ಭದ್ರಕಾಳಿ ಪೂರೈಸಿಕೊಟ್ಟಿದ್ದಾಳೆ. ತುಂಬಾ ಜನ ನಂಬಿಕೆಯಿಂದ ಬರ್ತಾರೆ ಆ ಭದ್ರಕಾಳಿ. ವಿಶೇಷವಾಗಿ ಪೂಜೆ ಆಗ್ತದೆ, ಪಾಯಸ ನೈವೇದ್ಯ ಮಾಡ್ತಾರೆ. ಸರಿ, ಅದು ತುಂಬಾ ಜನ ನಂಬಿದ್ದಾರೆ, ಅವ್ರಿಗೆ ಕೆಲಸ ಆಗದೆ ಇದ್ದವರಿಗೆ ಅದಿದ್ದವರಿಗೆ ಏನು ಸಮಸ್ಯೆ ಇದ್ದ ಕೇಳ್ಕೊಂಡು ಆಗಿದ್ದು ತುಂಬಾ ಜನಗಿದೆ. ತುಂಬಾ ಜನ ಆದ್ಮೇಲೂ ಇಲ್ಲಿ ಬಂದು ಅವರಿಗೆ ಪೂಜೆ ಕೊಟ್ಟು ಹೋಗ್ತಾ ಇದ್ದಾರೆ. ಈಗ ತುಂಬಾ ಜನರಿಗೆ ತುಂಬಾ ಖುಷಿ. ಕೆಲವರು ಈಗ ಒಂದಲ್ಲ ಈಗ ಒಂದು 10-15 ಕರಿಮಣಿ ಸರ, ಚಿನ್ನದ ಕರಿಮಣಿ ಸರ ಅಂದ್ರೆ ಅವರ ಇಷ್ಟಾರ್ಥಗಳಿಗಾಗಿ, ಹಾಗೆ ಬೆಳ್ಳಿ ಚಿನ್ನದ ಎಲ್ಲವನ್ನ ಕಾಣಿಕೆ ರೂಪದಲ್ಲಿ ತಮ್ಮ ಇಷ್ಟಾರ್ಥ ಪೂರೈಕೆಗಾಗಿ ಆ ದೇವರಲ್ಲಿ ಬೇಡ್ಕೊಂಡು ಅದರಲ್ಲಿ ಕೃತಜ್ಞತೆ ಹೊಂದಿದ್ದಾರೆ. ಅಂತ ಶಕ್ತಿಶಾಲಿಯಾದಂತ ತಾಯಿ ಭದ್ರಕಾಳಿ. ಗಣೇಶ ದೇವರು ಹಾಗೆ ಇಲ್ಲಿ ರಂಗ ಪೂಜೆ ವಿಶೇಷವಾಗಿರ್ತದೆ, ನಾಗದೇವರದ್ದು ಇದೆ ಆಯ್ತಾ. ಇದು ಈ ದೇವಸ್ಥಾನದ ವಿಶೇಷವಾದಂತ ಪೂಜೆಗಳು. ತುಂಬಾನೇ ಖುಷಿ ಆಯ್ತು, ಗುಹೇಶ್ವರ ದೇವಸ್ಥಾನದ ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿದ್ರಿ, ಧನ್ಯವಾದಗಳನ್ನ ತಿಳಿಸ್ತೀವಿ ನಿಮ್ಗೆ ನಮ್ಮ ಓಲ್ಡ್ ಕುಂದಾಪುರಿ ಅಂತ ಪೇಜ್ ಕಡೆಯಿಂದ. ಇದೀಗ ನಮ್ಮ ಜೊತೆ ದೇವಸ್ಥಾನದ ಮಹಿಳಾ ಭಜನಾ ಮಂಡಳಿಯವರು ಇದ್ದಾರೆ, ಅವ್ರ ಜೊತೆ ಮಾತಾಡಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಭಜನಾ ಮಂಡಳಿಯ ಮಹಿಳಾ ಭಜನಾ ಮಂಡಳಿಯವರು ಸಿಕ್ಕಿದ್ದಾರೆ, ಸೊ ಅವ್ರ ಜೊತೆ ಸಾಕಷ್ಟು ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ತೀರಾ? ನಾನು ಶ್ರುತಿಮಯ್ಯ ಅಂತ. ಇವರು ಜಯಶ್ರೀಮಯ್ಯ, ಇವರು ವಿಜಯ ಗಾಣಿಗ, ಇವರು ಸುಧಾ ನಾವ್ಡ, ಜ್ಯೋತಿ ಬೇಬಿ. ಇಲ್ಲಿ ಭಜನಾ ಆರಂಭವಾಗಿ ಎಷ್ಟು ವರ್ಷ ಆಯ್ತು? ಈಗ ಫಸ್ಟ್ ಇಲ್ಲಿ ಇದು ಸ್ವರ್ಣಾರೂಢ ಪ್ರಶ್ನೆ ಇಟ್ರು 5 ವರ್ಷದ ಹಿಂದೆ, ಆವಾಗ ಶುರು ಮಾಡಿದ್ದು, ಒಂದು 5 ವರ್ಷ ಆಯ್ತು ಶುರು ಮಾಡಿ. ಆವಾಗ ಬಂದಿತ್ತು ಪ್ರಶ್ನೆಯಲ್ಲಿ ಭಜನೆ ಮಾಡಬೇಕು ಪ್ರತಿ ಸೋಮವಾರ ಶನಿವಾರ ಅಂತ. ಆಮೇಲೆ ಸೋಮವಾರ ಶನಿವಾರ ವಾರದಲ್ಲಿ 2 ದಿನ ಭಜನೆ ಮಾಡ್ತೇವೆ. ಆಮೇಲೆ ಪ್ರತಿ ಪ್ರದೋಷ ಪೂಜೆ ಅಂತ ಬರ್ತದೆ, ಪ್ರತಿ ತಿಂಗಳಿಗೆ 2 ಪ್ರದೋಷ ಪೂಜೆ ಬರ್ತದೆ. ಆವಾಗಲೂ ನಾವು ಭಗವದ್ಗೀತೆ ಒಂದೊಂದು ಅಧ್ಯಾಯ ಓದಿ ಭಜನೆ ಮಾಡ್ತೇವೆ.
ಭಗವದ್ಗೀತೆಯನ್ನ ಓದಿ ಭಜನೆಯನ್ನ ಮಾಡ್ತೀರಿ ಅಂತ ಹೇಳಿದ್ರಿ, ಯಾವ್ದಾದ್ರು ಒಂದು ಭಗವದ್ಗೀತೆಯನ್ನ ಹೇಳ್ಬೋದಾ? ಅನನ್ಯ ಚಿಂತಯಂತೋ ಮಾಮ್ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇಲ್ಲಿ ಬೇರೆ ಬೇರೆ ಕಡೆಗಳಿಂದೆಲ್ಲ ಭಜನೆಗೆ ಬರ್ತಾರಾ? ಹೌದು, ಪ್ರತಿ ದೀಪೋತ್ಸವದಲ್ಲಿ ಇಲ್ಲಿ ವಿಶೇಷ ಪೂಜೆ ಇರ್ತದೆ. ಸಂಜೆ ದೀಪ ಎಲ್ಲ ಹಚ್ಚಿ ರಂಗ ಪೂಜೆ ಇರ್ತದೆ ಗುಹೇಶ್ವರ ದೇವರಿಗೆ. ಆ ದಿನ ಸಂಜೆ ಒಂದು 3 ಗಂಟೆ ನಂತರ ಬೇರೆ ಬೇರೆ ಕಡೆಯಿಂದ ಭಜನಾ ಮಂಡಳಿಯವರು ಬಂದು ಭಜನೆ ಸೇವೆ ಇರ್ತದೆ. ಹಾಗೆ ಪ್ರತಿ ಶಿವರಾತ್ರಿ ದಿನನೂ ಅಷ್ಟೇ, ಬೆಳಿಗ್ಗೆ ನಾವು ಭಗವದ್ಗೀತೆ ಶಿವ ಸಹಸ್ರನಾಮ ಓದಿ ಆಮೇಲೆ ಭಜನೆ ಮಾಡ್ತೇವೆ. ಆಮೇಲೆ ಬೇರೆ ಬೇರೆ ತಂಡದವರು ಬಂದು ಸೇವೆ ಮಾಡ್ತಾರೆ ಇಲ್ಲಿ. ಹಾಗೆ ಈಗ ಪ್ರಾಯಶ್ಚಿತ ರೂಪದಲ್ಲೂ ಒಂದು ಇಡೀ ದಿನ ಅಂದ್ರೆ ಸೂರ್ಯ ಉದಯದಿಂದ ಅಸ್ತದವರೆಗೂ ಭಜನೆ ಸೇವೆ ಮಾಡ್ಬೇಕು ಇಡೀ ಊರ್ನವ್ರು ಸೇರಿ ಅಂತ ಹೇಳಿದ್ದೆ ಬಂದಿದೆ. ಹಾಗೆ ಮಾಡ್ಬೇಕು ಅಂತ ಇತ್ತು, ಇನ್ನು ಸದ್ಯದಲ್ಲೇ ಮಾಡ್ತೇವೆ ಅದನ್ನು. ಯಾವ ಪ್ರಾಯಶ್ಚಿತಕ್ಕಾಗಿ ಅಪೂರ್ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟಿದ್ದಾರೆ. ಈಗ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ನಡಿಬೇಕಷ್ಟೇ, ಅದಕ್ಕಿಂತ ಮುಂಚಿತವಾಗಿ ಪ್ರಾಯಶ್ಚಿತ ಅಂತ ನಡೀತದಲ್ಲ ಅದರಲ್ಲಿ ಇದು ಭಜನಾ ಸೇವೆ ಕೂಡ ಇರಬೇಕು ಅಂತ, ಈಶ್ವರನಿಗೆ ದೇವರಿಗೆ ಪ್ರೀತಿಯಾಗುವ ಹಾಗೆ ಅಂತ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಕ್ಷೇತ್ರದಲ್ಲಿ ಆಗಿರುವಂತಹ ಮಹಿಮೆ ಏನಾದ್ರೂ ಆಗಿದೆ ಗೊತ್ತಿದೆಯಾ ಮಹಿಮೆ ಬಗ್ಗೆ? ಮಹಿಮೆ ಬಗ್ಗೆ ನಾವು ಅಷ್ಟಮಂಗಲ ಪ್ರಶ್ನೆಯಲ್ಲಿ ತುಂಬಾ ಬಂದಿದೆ ಅಂದ್ರೆ ಇದು ಪ್ರತಿಷ್ಠೆಯಾದಂತಹ ದೇವರಲ್ಲ, ಈ ಗುರುಗಳು ಗುರು ಸಾನ್ನಿಧ್ಯ ಇರುವಂತಹ ದೇವರು, ಇಲ್ಲಿ ತಪಸ್ಸನ್ನು ಆಚರಿಸಿ ದೇವರು ಪ್ರತ್ಯಕ್ಷ ಆದದ್ದು ಅಂತ. ಹಾಗೆ ನಮ್ಗೆಲ್ಲ ಒಂದು ನಂಬಿಕೆ ಇದೆ, ಹಾಗೆ ತುಂಬಾ ನಿದರ್ಶನಗಳು ನಮ್ಮ ಜೀವನದಲ್ಲೂ ಬಂದಿದೆ. ಅಂದ್ರೆ ದೇವರು ಕಷ್ಟ ಪ್ರತಿಯೊಬ್ಬರಿಗೆ ಇರ್ತದೆ, ಆ ಕಷ್ಟವನ್ನು ದೇವರು ಏನೋ ಒಂದು ರೀತಿಯಲ್ಲಿ ಬಂದು ನಿವಾರಣೆ ಮಾಡ್ತಾರೆ. ಅದರ ನಂತರ ನಾವು ಇಂತಹ ದಿವ್ಯ ಸಾನ್ನಿಧ್ಯದಲ್ಲಿ ಈ ರೀತಿ ಭಜನ ಸೇವೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ನಮಗೆಲ್ಲ ಒಂಥರ ಖುಷಿ ಇದೆ, ಮತ್ತೆ ತುಂಬಾ ಎಳೆಯವರಲ್ಲ, ತುಂಬಾ ಒಂದು 50-60 ವರ್ಷದವರು ಇದ್ದಾರೆ ಭಜನೆಯಲ್ಲಿ. ಅವರು ಪಾಪ ಕಷ್ಟಪಟ್ಟು ಬರ್ತಾರೆ. ಈ ಕೊರೋನಾ ಟೈಮಲ್ಲಿ ಸ್ವಲ್ಪ ಟೈಮ್ ಬರ್ಲಿಕ್ಕೆ ಆಗ್ಲಿಲ್ಲ, ಆದ್ರೂ ಅವ್ರಿಗೆ ಮನೇಲೆ ಕೂತ್ಕೊಂಡು ಹೇಳ್ತಿದ್ರು ಅಯ್ಯೋ ಭಜನೆಗೆ ಬರ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ. ಅದೇನೋ ಒಂದು ಬಂದು ನಾವು ಇಂಥ ಸನ್ನಿಧಿಯಲ್ಲಿ ಇಂಥ ಕ್ಷೇತ್ರದಲ್ಲಿ ಇದ್ದು ಭಜನೆ ಮಾಡ್ತಾ ಇದ್ದೇವೆ ಅಂತ ನಮ್ಗೂ ಒಂದು ನೆಮ್ಮದಿ ಇದೆ ಜೀವನದಲ್ಲಿ. ಇಲ್ಲಿನ ಪವಾಡದ ಅನುಭವ ಆಗಿದೆಯಾ ನಿಮ್ಗೆ ಯಾರಿಗಾದ್ರೂ? ಯಾವ್ದಾದ್ರು ಒಂದು ಪವಾಡ ಅನುಭವ ಅವ್ರು ಹೇಳಿದ್ರು, ಮೇಲ್ವಿಚಾರಕರು ಹೇಳಿದ್ರು ಲಾಸ್ಟ್ 2 ನಾಗ ದೇವರಿಗೆ ಸುತ್ತಕೊಂಡಿದೆ ಅಂತ, ಆ ದೃಶ್ಯವನ್ನ ನೀವು ನೋಡಿದ್ರ? ಅಂದ್ರೆ ಹಾ, ಇದು ಫೋಟೋ ಮೂಲಕ ನೋಡಿದ್ದೇವೆ. ಆಮೇಲೆ ಇಲ್ಲಿ ನಾಗದೇವರೆಲ್ಲ ಓಡಾಡ್ತಾ ಇರ್ತಾರೆ, ಯಾರಿಗೂ ತೊಂದರೆ ಅಂತ ಆಗ್ಲಿಲ್ಲ. ಅಂದ್ರೆ ಬರ್ತಾರೆ ಅಂದ್ರೆ ಈಗ ಪ್ರಶ್ನೆಯಲ್ಲಿ ಬಂದ ಹಾಗೆ ಅವ್ರು ಹೇಳ್ದಾಗೆ ಈ ಗುರುಗಳು ನಾಗದೇವರ ರೂಪದಲ್ಲಿ ಬಂದು ದೇವರಿಗೆ ತಪಸ್ಸು ಮಾಡ್ತಾ ಇರೋದು ಅಂತ. ಆಮೇಲೆ ಅವರು ಚೆನ್ನಭೈರ ದೇವಿ ಕೂಡ ಅವರ ಉಪಾಸನೆ ಮಾಡ್ತಾ ಇದ್ದಂತಹ ಗಂಧರ್ವರು ಯಕ್ಷರು ಬಂದು ಅಲ್ಲಿ ಪಾದ ಇದೆ ಅವ್ರು ಹೇಳಿರ್ಬೇಕು ಅವಾಗ, ಆ ಪಾದ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ. ಇವಾಗ್ಲೂ ದೇವರು ಹೇಳೋದು ಹಾಗೆ ನನ್ಗೆ ಪೂಜೆ ಆಗ್ತಾ ಇದೆ ಅಂತ. ಹಾಗೆ ನೀವು ಭಗವದ್ಗೀತೆಯ ಒಂದು ಸ್ತೋತ್ರವನ್ನ ಹೇಳಿದ್ವಿ, ಕೇಳಿ ತುಂಬಾ ಖುಷಿ ಆಯ್ತು. ಹಾಗೆ ಇನ್ನೊಂದು ಯಾವ್ದಾದ್ರು ಒಂದು ಹೇಳ್ಬೋದಾ? ಭಜನೆ ಆದ್ರೂ ಸರಿ. ನಮೋ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ನಮೋ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ರಮಾ ರಮಣನಲ್ಲಿ ಅಮರ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ವಿಶಾಲಾಕ್ಷ ನಮೋ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ. ತುಂಬಾ ಅದ್ಭುತವಾದ ಭಜನೆಯನ್ನ ಹೇಳಿದ್ರೆ ಕೇಳಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಹೀಗೆ ಪ್ರತಿದಿನವೂ ಈ ದೇವಸ್ಥಾನಕ್ಕೆ ನಿಮ್ಮ ಕೊಡುಗೆ ಇದೇ ರೀತಿಯ ಇರ್ಲಿ ಅಂತ ಹೇಳ್ತಾ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ನಿಮ್ಗೆ ಹೇಳ್ತೇವೆ. ಹಾಗೆ ಪ್ರತಿ ಶುಕ್ರವಾರ ಲಲಿತ ಸಹಸ್ರನಾಮ ಪಠಣ ಮಾಡ್ತೇವೆ, ನಾವೊಂದು 11:30 ಬರ್ತೇವೆ. ಅಲ್ಲಿ ಸೇವೆ ಇರ್ತದೆ ಬೇರೆ ಬೇರೆಯವರದ್ದು, ಪರಮನ ಸೇವೆ ಅಂತ. 11:30 ರಿಂದ 12:30 ಲಲಿತ ಸಹಸ್ರನಾಮ ಹೇಳಿ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತೇವೆ. ಹೌದಾ, ತುಂಬಾ ಖುಷಿ ಆಯ್ತು. ನಿಮ್ಗೆ ಭಜನೆ ಮೇಲಿರುವಂತಹ ಪ್ರೀತಿ ಇರಬಹುದು, ಭಕ್ತಿ ನಾವು ಇವಾಗ ಕೇಳಿದೀವಿ, ತುಂಬಾ ಖುಷಿ ಆಯ್ತು ಕೇಳಿ. ಸಾಕಷ್ಟು ಜನರಿಗೆ ಏನು ಅಂತ ಅಂದ್ರೆ ಇವಾಗ ಇನ್ನೊಂದು ಕಾಲದಲ್ಲಿ ಮೊಬೈಲೇ ಎಲ್ಲಾನು ಅಂತ ಅನ್ಕೊಂಡ್ ಬಿಡ್ತಾರೆ. ಸೊ ಆ ಒಂದು ಇದಕ್ಕೆ ಹಿಂದಿನ ಜನರೇಷನ್ ಹೇಗೆ ಇತ್ತು, ಇವಾಗಿನ ಜನರೇಷನ್ ಹೇಗಿತ್ತು? ನಿಮ್ಮ ಹತ್ರ ಒಂದು ಕ್ವಶನ್ ಕೇಳೋದಾದ್ರೆ, ಮುಂಚೆ ಎಲ್ಲ ಮೊಬೈಲ್ ಇಲ್ದೇನೆ ಬರ್ತಾ ಇದ್ರು ದೇವಸ್ಥಾನಕ್ಕೆ, ಇವಾಗ ಮೊಬೈಲ್ ಹಿಡ್ಕೊಂಡು ಬರ್ತಾರೆ,
ಅಂತ ಭಕ್ತಾಭಿಮಾನಿಗಳನ್ನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಖಂಡಿತ, ಮೊಬೈಲ್ ಈಗ ಪ್ರತಿಯೊಬ್ಬರಿಗೂ ಒಂದ್ ಬೇಕು, ಒಂದು ಸಂಗಾತಿ ರೀತಿಯಾಗಿದೆ. ಮೊಬೈಲ್ ಇಲ್ಲ ಅಂದ್ರೆ ಇಲ್ಲ ಏನೋ ಇಲ್ಲ ಕೈಯಲ್ಲಿ ಅಂತ. ಆದ್ರೆ ಅದು ಎಷ್ಟು ಬೇಕು ಅಷ್ಟು ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಳುವಂತಹ ಒಂದು ಇದಿರ್ಬೇಕು. ಅಂದ್ರೆ ಈಗ ನಾವು ಇಷ್ಟೇ ಈಗ ಭಜನೆ ಎಲ್ಲ ಕಲಿತೇವೆ, ಈಗ ಮೊಬೈಲ್ ಇರೋದ್ರಿಂದ ನಮಗೂ ಕೆಲವೊಂದು ಯೂಟ್ಯೂಬ್ ಅಲ್ಲೆಲ್ಲ ಬರ್ತದೆ, ಅದನ್ನ ನೋಡ್ಕೊಂಡು ರಾಗ ಹೇಳ್ಕೊಂಡು. ನಮ್ಗೆ ಇಲ್ಲಿ ಯಾರು ಕಲಿಸ್ಲಿಕ್ಕೆ ಬರ್ಲಿಲ್ಲ. ಮೊದ್ಲು ನಾವು ಮನೆಯಲ್ಲಿ ಭಜನೆ ಮಾಡ್ತಾ ಇದ್ದದ್ದು, ಅದು ರಾಗಗಳೇ ಬೇರೆ. ಈಗ ಇಲ್ಲಿ ಬಂದು ಅದನ್ನೆಲ್ಲ ನೋಡ್ಕೊಂಡು ಕಲಿತು ಅದರಿಂದ ನಮ್ಗೆ ಹೆಲ್ಪ್ ಆಗಿದೆ. ಆ ರೀತಿ ನಾವು ಏನು ಹೆಲ್ಪ್ ಬೇಕು ಅದನ್ನ ಮಾತ್ರ ತಕೊಳ್ಬೇಕು, ಬೇಡದ್ದನ್ನು ಸ್ವಲ್ಪ ದೂರ ಇಡ್ಬೇಕು. ಆ ರೀತಿ ಉತ್ತಮವಾದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ಇಡೀ ತಂಡಕ್ಕೆ ತುಂಬಾ ಖುಷಿ ಆಯ್ತು, ಹಾಗೆ ನೀವು ಒಳ್ಳೆ ಭಜನೆಯನ್ನ ಕೂಡ ಹೇಳಿದಿರಿ, ಕೇಳಿ ತುಂಬಾ ಖುಷಿ ಆಯ್ತು. ಮತ್ತೊಮ್ಮೆ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಧನ್ಯವಾದಗಳು. ಮತ್ತಷ್ಟು ಮಾಹಿತಿಯನ್ನ ಶ್ರೀಯುತ ಸೀತಾರಾಮ್ ಹೊಳ್ಳ ಇವರಲ್ಲಿ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಗೊತ್ತಿರೋ ಪ್ರಕಾರ ಯಾವ್ದಾದ್ರು ಒಂದು ಹೇಳ್ಬೋದ ಸಂಗತಿ, ನಿಮಿಷವನ್ನ ಹೇಳ್ಬೋದ? ಅಷ್ಟಮಂಗಲ ಪ್ರಶ್ನೆಯಲ್ಲಿ 1125 ವರ್ಷ ಇತಿಹಾಸ ಇರುವಂತ ದೇವಸ್ಥಾನ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುಹಾಲಯ, ಗುಹೆ ಒಳಗೆ ಇರುವಂತ ಎರಡು ಈಶ್ವರ ಅಂದ್ರೆ, ಒಂದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉಜ್ಜಾಡಿ ಗ್ರಾಮದ ಕೊಡಪಾಡಿಯಲ್ಲಿ ಒಂದು ಗುಹೇಶ್ವರ, ಇನ್ನೊಂದು ಜಮಖಂಡಿಯಲ್ಲಿ ಒಂದು ಈಶ್ವರ ಉಂಟು. ಅದು ಕೂಡ ಹಾಗೆ ಗುಹೆ ಒಳಗೆ ಇರುವಂತ ದೇವಸ್ಥಾನ. ಅದು ಕೂಡ ಬಹಳ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ. ಆದ್ರಿಂದ ಇಲ್ಲಿ ನಡೆಯುವಂತ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಈ 7 ಗ್ರಾಮಗಳಿಗೆ ಸಂಬಂಧಪಟ್ಟಂಥ ದೇವಸ್ಥಾನ. ಇದು ಬಹಳ ಕಾರಣಿಕ ಇರುವಂಥ ದೇವಸ್ಥಾನ. ಹೆಚ್ಚಿನ ಕಡೆಯೆಲ್ಲ ಈಶ್ವರನನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಇಲ್ಲಿ ಹಾಗಲ್ಲ, ಋಷಿ ಮುನಿಗಳು ಕುರಿತು ತಪಸ್ಸು ಮಾಡಿ ಭೂಮಿ ಅಡಿಯಿಂದ ತನ್ನಿಂದ ತಾನಾಗಿ ಉದ್ಭವವಾದಂಥ ಲಿಂಗ. ಆದ್ದರಿಂದ ಇಲ್ಲಿ ಅಷ್ಟ ಮಂಗಲ ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ರೆ, ಗುಹೆ ಒಳಗೆ ಅರ್ಚಕರ ವಿನಃ ಬೇರೆ ಯಾರನ್ನು ವಿಶೇಷವಾಗಿ ಒಳಗೆ ಬಿಡಬಾರ್ದು. ಈ ಹಿಂದೆ ಅಷ್ಟಮಂಗಲದಲ್ಲಿ ಹೇಳಿದ್ದಾರೆ, ಅಶುದ್ಧ ಆಗಿದೆ ಈ ಹಿಂದೆ ದೇವಸ್ಥಾನ. ಯಾಕಂತ ಹೇಳಿದ್ರೆ ಸಾಮೂಹಿಕವಾಗಿ ಮಹಾಶಿವರಾತ್ರಿ ದಿವಸ ಸಾವಿರಾರು ಭಕ್ತಾದಿಗಳಿಗೆ ಉಚಿತ ಪ್ರವೇಶ ಕೊಡ್ತಿದ್ರು. ಅದು ಈಶ್ವರನಿಗೆ ತುಂಬ ಸಿಟ್ಟು ಬಂದು ಅಶುದ್ಧವಾಗಿ ಇಲ್ಲಿಯ ಕಲೆ ಸ್ವಲ್ಪ ನಶಿಸುತ್ತಾ ಬಂದಿದೆ. ಅಷ್ಟಮಂಗಲ ಪ್ರಶ್ನೆ ಹೇಳಿದ ಪ್ರಕಾರ ಕೆಲವು ದೋಷವನ್ನು ಪರಿಹಾರ ಅರ್ಥವಾಗಿ ಹೇಳಿದ್ದಾರೆ. ಆ ಎಲ್ಲ ದೋಷವನ್ನು ಈಗ ಒಂದೊಂದೇ ಕಾರ್ಯಕ್ರಮ ಮಾಡಿ ದೋಷ ಪರಿಹಾರ ಆಗ್ತಾ ಬಂದಿದೆ. ಈಗ ಕಲೆ ಅಂತ ಹೇಳುವಂಥದ್ದು ಈಶ್ವರನಲ್ಲಿ ಅಭಿವೃದ್ಧಿಯಾಗಿದೆ. ಈಗ ಈಶ್ವರ ತುಂಬ ಸಂತೋಷದಲ್ಲಿದ್ದಾನೆ. ಬರುವ ಭಕ್ತಾದಿಗಳೆಲ್ಲರವರ ನಷ್ಟ ಕಷ್ಟಗಳನ್ನು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಅದನ್ನು ಅತಿ ಶೀಘ್ರವಾಗಿ ಈಡೇರಿಸಿ ಕೊಡ್ತಾನೆ. ಆದ್ದರಿಂದ ಈಗ ಇಲ್ಲಿ ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಆದ ನಂತರ ಗುಹೆಯೊಳಗೆ ಹೊರಗಿನವರಿಗೆ ಯಾರಿಗೂ ಇತರೆಯವರಿಗೆ ಪ್ರವೇಶ ಇಲ್ಲ, ಅರ್ಚಕರ ವಿನಃ. ಮತ್ತು ಹಿಂದೆ ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ನೈವೇದ್ಯ ಕ್ರಮವಾಗಿ ಆಗ್ತಿರಲಿಲ್ಲ. ಅಷ್ಟಮಂಗಲದಲ್ಲಿ ಹೇಳಿದ್ದಾರೆ ಪ್ರತಿನಿತ್ಯ ಅನ್ನ ನೈವೇದ್ಯ ಆಗಬೇಕು ಅಂತೇಳಿ ಈಶ್ವರನಿಗೆ. ಅದು ಬಹಳ ಶ್ರೇಷ್ಠ ಅನ್ನ ನೈವೇದ್ಯ. ಅನ್ನ ನೈವೇದ್ಯ ಮಾಡ್ತಾ ಇದ್ದಾರೆ. ಮತ್ತೆ ಪ್ರದೋಷ ಪೂಜೆ ಅಂತ ಹೇಳಿ ತಿಂಗಳಿಗೆ 2 ಬಾರಿ ಪ್ರದೋಷ ಪೂಜೆ ಬರ್ತದೆ. ಅದು ಕೂಡ ಹಿಂದೆ ಮಾಡ್ತಿರ್ಲಿಲ್ಲ, ಈಗ ಅದನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ಈಶ್ವರಲ್ಲಿ ಕಲೆ ಏರಿ ತುಂಬ ಬರುವ ಭಕ್ತಾದಿಗಳೆಲ್ಲರೂ ಕೂಡ ಬಹಳ ಸಂತೋಷವಾಗಿ ಅವರು ಕೊಡುವಂಥ ಸೇವೆಯನ್ನು ಸ್ವೀಕರಿಸಿ ಅವರವರ ಮನಸೋಭಿಷ್ಟ ಪ್ರಾರ್ಥನೆ ಏನುಂಟು ಅದನ್ನೆಲ್ಲ ಭಗವಂತ ಈಡೇರಿಸಿ ಕೊಟ್ಟಿದ್ದಾನೆ. ತುಂಬ ವಿಶೇಷವಾದಂಥ ಇಷ್ಟು ಮಾತು ನಾನು ಹೇಳಬಲ್ಲೆ. ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಗೆ ತಿಳಿಸಿಕೊಟ್ಟಿದ್ರೆ ನೀವು, ಹಾಗಾಗಿ ಓಲ್ಡ್ ಕುಂದಾಪುರಿಯನ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಓಲ್ಡ್ ಕುಂದಾಪುರಿಯನ್ ತಂಡದ ಪರವಾಗಿ ಈ ದೇವಸ್ಥಾನಕ್ಕೆ ಈ ಒಂದು ನೆನಪಿನ ಕಾಣಿಕೆಯನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಸ್ಪೀಕರ್.